ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲಪಜೋತಾವರು. ಯತ್ನ, ಅದರಲ್ಲೂ ಮುಖ್ಯವಾಗಿ ನಿಮಗೆ ಗೊತ್ತಿದ್ದ ಯತ್ನ ಅಂತ ಗೊತ್ತಾಗಿಬಿಟ್ಟಿರ್ತದೆ ಯಾರಂತೇಳಿ, ಬಸವನಗುಡ ಪಾಟೀಲ್ ಯತ್ನ ವಿಜಯಪುರದವರು. ಮುಖ್ಯವಾಗಿ ಅವರು ಯಾವಾಗಲೂ ಒಂದು ಏನಾದರೂ ಏನಪ್ಪ ಅಂದ್ರೆ ವಿವಾದಗಳು ಹುಟ್ಟಾಕೋದ್ರಲ್ಲಿ ನಿಸ್ಸೀಮರು, ಅಥವಾ ಅವ್ರ ಸ್ವಭಾವನ ಆಗಿರ್ಬೋದೇನೋ, ಪ್ರಶ್ನೆ ಮಾಡುವಂಥದ್ದು, ತಪ್ಪನ್ನು ಎತ್ತಿ ಹೇಳುವಂಥದ್ದು, ಇದೊಂದು ರೀತಿ ಒಳ್ಳೆದಿನ. ಯಾಕಪ್ಪ ಅಂತಂದ್ರೆ ರಾಜಕೀಯದಲ್ಲೇ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತು ರಾಜಕೀಯ ಅನ್ನೋದು ಏನಪ್ಪ ಅಂತಂದರೆ, ಇವತ್ತು ಒಂದು ಉದ್ಯೋಗ ಮಾಡಿ ಹೋಗಿಬಿಟ್ಟಿದ್ದಾರೆ ಎಲ್ಲರೂ. ಮೊದಲಿನಿತ್ತು ಸಮಾಜ ಸೇವೆ ಮಾಡೋ ಸಲುವಾಗಿ ಸಮಾಜಕ್ಕಾಗಿ ದುಡಿಯುವಂಥ ಕೆಲವು ವ್ಯಕ್ತಿಗಳು ತಮ್ಮನ್ನ ತಾವು ತೊಡಗಿಸ್ಕೊಂಡ್ಬಿಟ್ಬಿಡ್ತಾ ಇದ್ದರು. ತೊಡಗಿಸ್ಕೊಂಡು ತಮ್ಮ ಜೀವನವನ್ನು ಅದರಲ್ಲೇ ಕಳೆದುಕೊಂಡು ಹೋಗುವಂಥ ಅನೇಕ ಮಹನೀಯರನ್ನು ನಾವು ನೋಡಿದ್ದೀವಿ. ಅಂಥ ಒಂದು ರಾಜಕೀಯ ರಂಗ ಇವತ್ತು ಒಂದು ರಾಜಕೀಯ ಅಂದ್ರೆ ಏನಪ್ಪ ಅಂದ್ರೆ ಮನುಷ್ಯರಿಗೆ ಅಸಹ್ಯ ಹುಡ್ತದೇನೋ ಅನ್ನೋ ಹಂಗೆ ಮಾಡೋ ಪರಿಸ್ಥಿತಿ ಬಂದಿರ್ತದೆ ಇವತ್ತು. ಅಂಥ ರಾಜಕೀಯ ರಂಗದಲ್ಲೇ ನಮ್ಮ ಬಸವನಗೌಡ ಪಾಟೀಲ್ ಹೆತ್ತಾಳರು, ಅವರು ಸಹಿತ ಪ್ರಾಮಾಣಿಕತೆಗಾಗಿ ಚಡ್ಪಡಿಸುವಂಥ ವ್ಯಕ್ತಿ. ಆದರೆ ಅವ್ರ ಪ್ರಾಮಾಣಿಕತೆಗೇನು ಇವತ್ತು ಕೆಲವೊಂದು ಪ್ರಶ್ನಾರ್ಹ ಆಗಿದ್ದಾವೆ. ಯಾಕಂತಂದ್ರೆ ಈಗ ಒಬ್ಬ ಪ್ರಶ್ನೆ ವಿರುದ್ಧ ಅಥವಾ ಮತ್ತೊಬ್ಬನ ವಿರುದ್ಧ ಮಾತಾಡೋದು ಭಾಳ ಉತ್ತಮ, ಅದು ಹೋರಾಟ ಮಾಡೋದು ಭಾಳ ಬೆಸ್ಟ್ ಕೆಲಸ. ಆದರೆ ತಾನು ಆ ರೀತಿ ಇರಬೇಕಲ್ಲ ಅನ್ನುವಂಥ ಮಾತು ಇವತ್ತು ನಾವು ರಾಜಕೀಯದಲ್ಲಿ ನೋಡ್ತಾ ಇದ್ವಿ. ಇವತ್ತು ಗದ್ದಲಗಳ ಮೇಲೆ ಗದ್ದಲ. ಸಿದ್ದರಾಮಯ್ಯನವರು ಎಚ್ ಡಿ ಕುಮಾರಸ್ವಾಮಿಗಳ ಬಗ್ಗೆ ಟೀಕೆ ಮಾಡ್ತಾರೆ, ಎಚ್ ಡಿ ಕುಮಾರಸ್ವಾಮಿಗಳು ಸಿದ್ದರಾಮಯ್ಯರನ್ನ ಡಿ ಕೆ ಶಿ ಅವ್ರಿಗೆ ಬೆನ್ನತ್ತಿದ್ದಾರೆ, ಅದೇ ಕಾಲಕ್ಕೆ ಯತ್ನಾಳರು ಯಡಿಯೂರಪ್ಪರಿಗೆ ಬೆನ್ನತ್ತಿದ್ದಾರೆ, ಯಡಿಯೂರಪ್ಪರು ಯತ್ನಾಳವ್ರಿಗೆ ಬೆನ್ನತ್ತಿದ್ದಾರೆ. ಎಲ್ಲರೂ ಪ್ರಾಮಾಣಿಕರಿಂದ ಮಾತಾಡ್ತಾರೆ. ಒಬ್ರಿಗೊಬ್ಬರು ನಾನು ಪ್ರಾಮಾಣಿಕ, ನೀನು ಪ್ರಾಮಾಣಿಕ, ನೀ ಎಷ್ಟು ಮಾಡಿದ್ದೀನಿ, ನಾನು ಎಷ್ಟು ಮಾಡಿದ್ದೀನಿ, ಇದನ್ನು ನೋಡ್ತೀವಿ ನಾವು ಈ ನೆಲೆಯಲ್ಲೇ. ಅದರಲ್ಲೂ ಇತ್ತೀಚೆಗಂತೂ ಅದು ಜೋರಾಗಿಬಿಟ್ಟದೆ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಈ ಜೋರಾಗ ಕಾರಣನೂ ಎತ್ತಾಳರು ಎತ್ತಾಳರು ಪ್ರತಿಯೊಬ್ಬರು. ಅದರಲ್ಲೂ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ನಡಕ ಡಿ ಕೆ ಶಿ ನಡಕ ಹೊಂದಾಣಿಕೆ ರಾಜಕಾರಣ ಅಲ್ಲ ಅಂತ ಹೇಳಿ 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 ಇವತ್ತು ಒಂದನ್ನು ಮುಗಿದ ಮಟ್ಟಕ್ಕೆ ಹೋದ್ರೆ ಅವ್ರ ನಡಕ್ಕೆ ದೊಡ್ಡ ಡಿಫ್ರೆನ್ಸ್ ಒಪಿನಿಯನ್ ಬೆಳೆಯೋಂಗು ಅಥವಾ ಅವ್ರು ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡೋಂಗು ತಂದು ಮಾಡಿ ಇಟ್ಬಿಟ್ಟಿದ್ದಾರೆ ಇವತ್ತು. ಇಲ್ಲಾಂದ್ರೆ ಯಡಿಯೂರಪ್ಪನವರು ತಮ್ಮ ಸ್ಥಾನವನ್ನು ಕಳ್ಕೊಳ್ಳೋಂಥ ಅನಿವಾರ್ಯತೆಗಳು ಪಾರ್ಟಿಯಲ್ಲಿ ಬರೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದಕ್ಕೆ ಕಾರಣ ಯತ್ನಾಳರು. ಹೀಗಾಗಿ ಯತ್ನಾಳರು ಸತ್ಯ ಹೇಳ್ತಾ ಇದ್ದಾರೆ. ಆದರೆ ಸತ್ಯ ಹೇಳುವಲ್ಲಿ ತಮ್ಮ ಪರ ಇದ್ದಂಥ ಜನರ ಬಗ್ಗೆ ಅಷ್ಟು ಹೇಳೋದಿಲ್ಲ, ಅಥವಾ ಅರ್ಧ ಸತ್ಯಗಳು ಹೇಳ್ತಾರೆ. ತಮ್ಮ ವಿರೋಧಿಗಳನ್ನು ಮಾತ್ರ ಪೂರ್ಣ ಸತ್ಯ ಹೇಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ವೈರಿಗಳು ಸಾಕಷ್ಟು ನಿರ್ಮಾಣ ಆಗ್ತಾರೆ. ಹೆಂಗಿದ್ರು ಸತ್ಯ ಅವಾಗ ವೈರಿ ನಿರ್ಮಾಣ ಆಗಿ ಆಗ್ತಾರೆ ಆಮದ್ ಬೇರೆ. ಹೀಗಾಗಿ ಒತ್ತಿರಾಗಿದೆ ಯತ್ನಾಳರಿಗೆ ಈ ಒಂದು ನಮ್ಮ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ತಮ್ಮ ಏನು ಆದಾಯ ತಮ್ಮ ಆಸ್ತಿಗಿಂತಲೂ ಅಥವಾ ತಮ್ಮ ಇದ್ರಿಗಿಂತಲೂ ಹೆಚ್ಚಿಗೆ ಗಳಿಸ್ಕೊಂಡಿದ್ದಾರೆ ಆದಾಯವನ್ನು, ಅಥವಾ ಇನ್ಕಮ್ ಹೆಚ್ಚು ಮಾಡ್ಕೊಂಡಿದ್ದಾರೆ, ಅಥವಾ ಇದು ಏನಪ್ಪ ಅಂತಂದ್ರೆ ಆಸ್ತಿಗೆ ಮೀರಿ ಆಸ್ತಿಯನ್ನು ಇದು ಆದಾಯಕ್ಕೆ ಮೀರಿ ಆಸ್ತಿಯನ್ನು ಗಳಿಸ್ಕೊಂಡಾರು ಅನ್ನುವಂಥ ಮಾತು ಬರ್ತೀವಿ. ಇವರು ಆದಾಯ ಎಷ್ಟ ಗಳಿಸಿದ್ದು ಎಷ್ಟ ಅಂತ. ಆದಾಯ 10 ರೂಪಾಯಿ ಇದ್ದಾಗ 100 ರೂಪಾಯಿ ನಿಮ್ಮ ಕಡೆ ಆಸ್ತಿ ಹೊಂದಿದಪ್ಪ ಅಂದರೆ ಅದು ಅಪರಾಧನ ಅಂತ ಸರಳವಾಗಿ ಹೇಳುವಂಥ ಮಾತು. ಅದು 100 ರೂಪಾಯಿ ನಿಮ್ಮ ಕಡೆ ಆದಾಯ ಇದ್ದಾಗ ನಿಮ್ಮ ಆಸ್ತಿ 1000 ರೂಪಾಯಿ ಇದ್ದಾಗ ಸಹಜವಾಗಿ ಶುರು ಆಯಿತು. ಹಂಗೆ ಇವರು ಗಳಿಸಿದಾರ, ಇವತ್ತು 100 ಕೋಟಿ ರೂಪಾಯಿ ಆಗ್ಬೋದು, ಅಂಥದ್ದು 1000 ಕೋಟಿಗೆ ಆಗ್ತಾ ಇದೆ ಇವತ್ತು ಆಸ್ತಿ ಆಸ್ತಿ ಹೆಚ್ಚು ಗಳಿಸಿದಾರೆ, ಇದು ಎಲ್ಲಿದ್ದು ಬಂತು? ಸಹಜವಾಗಿ ಪ್ರಶ್ನೆಗಳನ್ನ ಶುರು ಮಾಡಿ ಇವತ್ತು ಎತ್ತಾರ ದೊಡ್ಡ ಇಶ್ಯೂ ಮಾಡಿಕೊಂಡು ಮತ್ತು ಯಡಿಯೂರಪ್ಪನವರು ಆಳಿದ್ದಲ್ಲ ಇದಕ್ಕೆ ಒಂದು ತನಿಖೆ ಆಗಬೇಕು ಅಂತೇಳಿ ಸಿ ಬಿ ಐಗಳನ್ನ ತನಿಖೆ ಮಾಡಿಸ್ಲಿಕ್ಕೆ ಆರ್ಡರ್ ಮಾಡ್ತಾರೆ. ಅದು ಸಿ ಬಿ ಐ ಮಾಡ್ತಾ ಇದೆ ಇವತ್ತು ಮಾಡಿದ್ರಕ್ಕೆ ಅವ್ರು. ಅದಕ್ಕಾಗಿರೋ ಸಿ ಬಿ ಐ ದಾಳಿಯಿಂದ ಒಂದಿಷ್ಟು ದಿನ ಜೈಲಿಗೆ ಹೋಗಿ ಬಂದರು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಸಿ ಬಿ ಐ ಅವ್ರಿಗೆ ಭಾಳಷ್ಟ ತೊಂದರೆ ಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಸತ್ಯ ಹುಡುಕಿರ ಸರ್ ನಾವು ಸತ್ಯ ಹುಡುಕೋರು ಸಿ ಬಿ ಐದವ್ರು ಹೇಳ್ತಾರೆ. ಆಳಲೆಯಲ್ಲೇ ಇವರು ಆದಾಯಕ್ಕಿಂತ ಹೆಚ್ಚಿಗೆ ಆಸ್ತಿ ಗಳಿಸಿದ್ದಾರೆ ಅಂತ ಸಿ ಬಿ ಐದವರು ಈಗಾಗಲೇ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ಇನ್ನು ದಂಡಿಗೆ ತಂದಿದ್ದಾರೆ. ಅದನ್ನು ಲಾಸ್ಟಿಗೆ ಬಂದ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವುದರೊಳಗೆ ಸರ್ಕಾರ ಬದಲಾಗಿ ಕರ್ನಾಟಕದಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಪ್ರಮುಖ ಹುದ್ದೆಯಲ್ಲಿ ಟರ್ನಿಂಗ್ ಪಾಯಿಂಟ್ ಹುದ್ದೆಯಲ್ಲಿ ಕುಳಿತದ್ರಿಂದಾಗೆ ಸಿದ್ದರಾಮಯ್ಯರು ಸಹ ಇವರ ಈ ಒಂದು ಬೇಡಿಕೆಯನ್ನು ಮನಸ್ಸಂಗ ಮಾಡಿಕೊಂಡು ಅವರು ತಮಗೆ ಬೇಕಾಗುವಂಗೆ ಲೋಕಾಯುಕ್ತಕ್ಕೆ ತನಿಖೆ ನಡೀಲಿ ಅಂತೆ. ಯಾವುದು ಆದಾಯಕ್ಕೂ ಮೀರಿ ಗಳಿಸಿದ ಆಸ್ತಿ ತನಿಖೆ ಅಲ್ಲೇ ಆಗಲಿ ಅಂತ. ನಮಗಿದ್ದ ಪ್ರಶ್ನೆ ಇಲ್ಲಿ ಹೊಳಿಲಾರದು. ಯಾಕಪ್ಪ ಅಂತಂದ್ರೆ ಪ್ರಶ್ನೆ ಉತ್ತರ ಸಿಗಲಾರ್ದು. ಅಲ್ರಿ ಯಾರು ತನಿಖೆನ ಮಾಡೋರಲ್ಲ, ಸಿ ಬಿ ಐದವರು ತನಿಖೆನ ಮಾಡೋರು, ಲೋಕಾಯುಕ್ತ ತನಿಖೆ ಮಾಡೋರು, ಏನು ಅಲ್ಲಿ ತಂದಿಲ್ಲ ಹಾಗೆ ಏನು ಫರ್ಕ್ ಆಗ್ತದೆ ಅಂತೇಳಿ ಜನಸಾಮಾನ್ಯರಿಗೆ ಅನಿಸ್ಬೋದು. ಆದರೆ ಅಲ್ರಿ ತನಿಖೆ ಆದರೆ ಆತಲ್ಲ ಅಂತೇಳಿ. ಆದರೆ ಇಲ್ಲಿ ಹಂಗಿಲ್ಲ ಪರಿಸ್ಥಿತಿ.
ಲೋಕಾಯುಕ್ತ ಏನದಪ್ಪ ಅಂತಂದ್ರೆ ಎಷ್ಟೋ ಪ್ರಾಮಾಣಿಕವಾಗ್ಯದಪ್ಪ, ಒಳ್ಳೆ ಕೆಲಸ ಮಾಡ್ತದೆ, ಅಂದರೂ ಸಹಿತ ಸ್ಥಳೀಯ ಸರ್ಕಾರ ರಾಜ್ಯ ಸರ್ಕಾರದ ಪ್ರಭಾವದ ಮೇಲೆ ಇದ್ದೇ ಇರ್ತದೆ. ಹೀಗಾಗಿ ಒಂದು ಏನೋ ಲೋಪ ದೋಷಗಳನ್ನು ಮಾಡ್ಯೋ ಮದ್ಯವನ್ನು ಮಾಡ್ಯೋ ಅದನ್ನು ಆ ವ್ಯಕ್ತಿಯನ್ನು ಉಳಿಸಿಕೊಳ್ಳೋ ಸಾಧ್ಯತೆಗಳು ಇದ್ದಾವೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯ ಮಂತ್ರಿಯ ನಂತರ ಎರಡನೇ ಸ್ಥಾನದಲ್ಲಿ ಅವರಿದ್ದಾರೆ. ಹೀಗಾಗಿ ಇಲ್ಲಿ ಲೋಕಾಯುಕ್ತ ಆಗಿರ್ಬೋದು, ಮತ್ತೊಂದು ಶಿವಡಿ ಆಗಿರ್ಬೋದು, ಶೇಡಿ ಆಗಿರ್ಬೋದು, ಇವ್ಯಾರು ಯಾವ ಪ್ರಮಾಣದಲ್ಲೇ ಪ್ರಾಮಾಣಿಕತೆಯನ್ನು ಸತ್ಯವನ್ನು ಹೊರಗೆ ಹಾಕ್ತಾವಲ್ಲ ಹಾಗೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಸಿ ಬಿ ಐ ಹಾಕಿದಂಗಾಗಲಿ, ಇ ಡಿ ಹಾಕಿದಂಗಾಗಲಿ ಹಾಕಿ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಒಂದು ತಪ್ಪಿಸೋ ಸಲುವಾಗಿನ ಡಿ ಕೆ ಶಿವಕುಮಾರ್ ಅವರು ಏನಪ್ಪ ಅಂತಂದರೆ ಈ ಸಿ ಬಿ ಐದಿಂದ ಈ ಲೋಕಾಯುಕ್ತ ಹಾಕಿಕೊಂಡಾರ ಅನ್ನೋದು ಒಂದು ಪ್ರಬಲವಾದಂಥ ವಾದ ಅಥವಾ ಆರೋಪ. ಅದಕ್ಕಾಗಿ ಇವರು ಏನೋ ಮಾಡಿ ಅವತ್ತು ಅಬ್ಸೆಂಟ್ ಉಳಿದು ಒಂದು ಏನೋ ನಿರ್ಧಾರ ತೊಗೊಂಡು, ಇಲ್ಲ ನಾವು ಹಿಂದೆ ಕೊಟ್ಟಿದ್ದ ತಪ್ಪದ ಅಥವಾ ಹಿಂದಿಂದ ಬಿಟ್ಟು ಈಗ ನಮಗೇನು ಮಾಡಿರಪ್ಪ ಅಂತ ಬಿಟ್ಟುಕೊಟ್ಟು ಲೋಕಾಯುಕ್ತ ಹಾಕಿಲ್ಲ ಅಂತ ಮತ್ತೆ ಅರ್ಜಿ ಕೊಟ್ಟ ಲೋಕಾಯುಕ್ತಕ್ಕೆ ಇದನ್ನು ಕಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಇದು ಮಾಡಿದಾಗ ಆಟೋಮೆಟಿಕ್ಕಾಗಿ ಸಿ ಬಿ ಐ ಇದನ್ನು ವಿರೋಧ ಮಾಡಿದ. ಯಾಕಪ್ಪ ಅಂದ್ರೆ ಸಿ ಬಿ ಐ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಡಿಯಲ್ಲದ, ಸಿ ಬಿ ಐ ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲದ. ಅದಕ್ಕೆ ಸಿ ಬಿ ಐ ಮತ್ತು ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಅದ್ರ ಜೊತೆಗೆ ಬಸಗೌಡ ಪಾಟೀಲ್ ಎತ್ತಾರು ಸಹಿತ ಜತೆಗೂಡಿ ಹೈಕೋರ್ಟ್ಗೆ ಹೋಗ್ತಾರೆ. ಇಲ್ಲ ಇದು ಸಿ ಬಿ ಐ ತನಿಖೆ ಆಗ್ಬೇಕು, ಲೋಕಾಯುಕ್ತ ಬೇಡ ಅನ್ನುವಂಥ ಮಟ್ಟಕ್ಕೆ ಮಾಡ್ತಾರೆ. ಆದರೆ ಈ ಬದಿದೇರ್ಪ ಸಮಸ್ಯೆ ಅಂತಂದರೆ ಇವರು ಇವತ್ತು ಲೋಕಾಯುಕ್ತ ಯಾಕೆ ಒಯ್ದರು ಅದು ಸಿ ಬಿ ಐದಲ್ಲೇ ಆಗಲಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ, ಮೂಲಭೂತ ಪ್ರಶ್ನೆ. ಯಾಕಂದರೆ ಸಿ ಬಿ ಐ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರೋದರಿಂದ ನಾವು ಇವನು ಬೇಕಾದ್ರೆ ಹಿಡಿಬೋದು ಅನ್ನೋದು ನಮ್ಮ ಸಿ ಬಿ ಐದು ಅಭಿಪ್ರಾಯ, ಎತ್ತಾಳರ ಅಭಿಪ್ರಾಯ. ಆದರೆ ಅದೇ ಕಾಲಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದು ಭಯ ಏನಪ್ಪ ಅಂದರೆ ಲೋಕಾಯುಕ್ತದಲ್ಲೂ ಸ್ವಲ್ಪ ಏನಾದರೂ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯದ, ಬಟ್ ಸಿ ಬಿ ಐದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇಲ್ಲಿ ಒಂದು ಮಾತ್ರ ಸ್ಪಷ್ಟ ಆಗ್ತದೆ ಈ ಗದ್ದಲದಲ್ಲಿ ಏನಪ್ಪ ಅಂತಂದ್ರೆ ಸಿ ಬಿ ಐ ಏನು ತನಿಖೆ ಮಾಡಲಿಕ್ಕಿರ್ತದೆ ಅದು ಸುಳ್ಳೇನಲ್ಲ, ಸತ್ಯದ. ಆದರೆ ಇದು ಸತ್ಯ ಇರುವುದರಿಂದಾಗಿನ ಅದನ್ನು ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡಬೇಕು ಅಂತ ಹೇಳಿಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಲೋಕಾಯುಕ್ತ ತನಿಖೆ ಹೆಚ್ಚಿದ್ದಾರೆ, ಅದರಿಂದ ಸ್ವಲ್ಪ ನಮಗೆ ವೀಕಾಗಿ ನಮ್ಗೆ ಲಾಭ ಆಗುವುದು ಈ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ. ಒಟ್ಟಲ್ಲಿ ಹಿಂಗೆ ನಡೆದ ಇಂಥ ಸಂದರ್ಭದಲ್ಲೇ ಮತ್ತೀಗ ಮೊನ್ನೆ ಹೈಕೋರ್ಟ್ನಾಗ ಏನಾಯಿತಪ್ಪ ಅಂತಂದ್ರೆ ಈ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಸಲುವಾಗಿ ಬಂದಾಗ ಇದು ಎರಡು ರಾಜ್ಯಗಳ ಮಧ್ಯದ ಕೇಂದ್ರ ಮತ್ತು ರಾಜ್ಯದ ಮಧ್ಯದ ಇದನ್ನು ನೀವು 131 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಅವರ ಹಿಡಿದಕ್ಕೆ ಅವರ ಒಬ್ಬರ ಯೋಗ್ಯವಾದಂಥ ಇದಾಗ್ತಾರೆ, ಡಿಸಿಷನ್ ಕೊಡ ಮೇಕರ್ ಆಗ್ತಾರೆ, ನೀವು ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು. ಇಲ್ಲಿ ಹೇಳಿ ತನ್ನಲ್ಲಿದ್ದಂಥ ಕೇಸನ್ನು ವಜಾ ಮಾಡಿದರು. ಯಾವುದು ಹೈಕೋರ್ಟ್ ಅದೇ ನೆಲೆಯಲ್ಲಿನ ಈಗ ಏನಾಗಿದೆಪ್ಪ ಅಂದರೆ ಈಗ ಟಗ್ ಆಫ್ ವಾರ್ ಬಿದ್ದಂಗೆ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ, ಯತ್ನಾಳ್ ಅವರಿಗೆ. ಯತ್ನಾಳ್ ಅವರು ಶತಾಯ ಗತಾಯ ಮಾಡಿ ಸಿ ಬಿ ಐ ಅನ್ನೋದು ತಂದ ಇವ್ರನ್ನ ಫಿಕ್ಸ್ ಜೈಲಿಗೆ ಕಟ್ಟೋಣ ಅಂತ ಅವತ್ತಾರೆ. ಅದೇ ಕಾಲಕ್ಕೆ ನಮ್ಮ ಡಿ ಕೆ ಶಿ ಅವರಾದ್ರೂ ಸಹಿತ ಇದನ್ನು ಒಪ್ಪಲಾರದ, ಇದನ್ನು ಸಿಗಲಾರದ, ಲೋಕಾಯುಕ್ತ ಮೂಲಕ ನಾವು ಶಿಕ್ಷೆ ಎಷ್ಟಾಗ್ತದೆ ನೋಡು ಅನ್ನೋದನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಅಂಡರ್ದಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಇವೆರಡು ತಿಕ್ಕಾಟಗಳು ನಡೆದಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲೇ ಈಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ರು ನಮ್ಮ ಯತ್ನಾಳ್. ಯತ್ನಾಳರ ಉದ್ದೇಶ ಏನಪ್ಪ ಒಳ್ಳೇದು, ಹೌದು ಈ ಒಂದು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಎಲ್ಲಿದ್ದು ಬಂತು ಹೇಳಬೇಕಲ್ಲ. ಇವರು ಜನಪ್ರತಿನಿಧಿ ಆದಾಗ ತಮ್ಗೆ ಬೇಕಂಥದ್ದು ಮಾಡಬೇಕೇನು ಇವರು ಅನ್ನುವಂಥದ್ದು ಸಹಜವಾಗಿ ಹೇಳುತ್ತಿರುವಂಥ ಪ್ರಶ್ನೆ. ಆ ದಿಸೆಯಲ್ಲೇ ಒಂದು ಕಡೆಯಿಂದ ಯತ್ನಾಳ್ ನೋಡಿರಿ, ಯತ್ನಾಳ್ ಒಳ್ಳೆ ಕೆಲಸ ಮಾಡಲಿಕ್ಕಿದ್ದಾನಂತೆ. ಆದರೆ ಇದೇ ಕಾಲಕ್ಕೆ ಯತ್ನಾಳ ಮೇಲೆ ಈಗ ಒಂದು ಅಟ್ಯಾಕ್ ಶುರು ಮಾಡಿದ್ದಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರದವರಲ್ಲಿ ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂದರೂ ಅಡ್ಡಿ ಇಲ್ಲ. ಅವರು ಇದ್ದಂಥವ್ರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಪ್ಪ ಅಂತಂದರೆ ಇದಲ್ಲ ಇದು ಅಲ್ಲೇ ಅದಿದ್ದು ಈಗಾಗಲೇ ನಮ್ಮ ಈ ಯತ್ನಾಳರ ಸಕ್ಕರೆ ಕಾರ್ಖಾನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ತಾಲೂಕಿನ ಸಿದ್ದಗಿರಿಯಲ್ಲೇ ಸಕ್ಕರೆ ಕಾರ್ಖಾನೆ ಅದ. ಅಲ್ಲೇ ಈ ನಮ್ಮ ಯತ್ನಾಳರು ಎಥನಾಲ್ ಯತ್ನಾಳ್ ಅಂದ್ರೆ ನಿಮ್ಗೆ ಗೊತ್ತದ ಯತ್ನಾಳ್ ಫ್ಯಾಕ್ಟ್ರಿ ಒಂದು ಮಾಡ್ಕೋಬೇಕು ಜೊತೆಗೆ ಅಂತೇಳಿ. ಆದರೆ ಅದರಿಂದಾಗಿ ಅಲ್ಲಿಯ ನೇಚರ್ ಪೆಟ್ಟು ಬಿಡ್ತದೆ, ವಾತಾವರಣ ಹದಗೆಡ್ತದೆ ಅಂಥೇಳಿ ಅವ್ರ ಮೇಲೆ ನಮ್ಮ ರಾಜ್ಯ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದ್ದು ಅದು ಒಪ್ಪಿಗೆ ಕೊಡೋದಿಲ್ಲ. ಯತ್ನಾಳರ ಯತ್ನಾಳ್ ಒಂದು ಉತ್ಪಾದನೆಗೆ ವಿರೋಧ ಮಾಡ್ತಾರೆ, ಹೀಗಾಗಿ ಅದನ್ನು ಬ್ಯಾನ್ ಮಾಡ್ತಾರೆ. ಇದನ್ನು ತೊಗೊಂಡವರು ಇವತ್ತು ಹೈಕೋರ್ಟಿಗೆ ಹೋಗ್ತಾರೆ ಯತ್ನಾಳರವರು. ಯತ್ನಾಳರಿಗೆ ಹೈಕೋರ್ಟ್ನಲ್ಲೇ ಪರ್ಮಿಷನ್ ಸಿಗ್ತದೆ, ಇಲ್ಲಪ್ಪ ನೀವು ಮಾಡೋಗ್ರಿ ಎಲ್ಲ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿ ಇದರ ಪಾಲಿಸ್ಕೊಂಡು ಹೋಗಿರೋದು ಕೊಡ್ತಾರೆ.
ಆದರೆ ಇವತ್ತಿಗೂ ಸಹಿತ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ಏನು ಇದ್ದ ಏನಪ್ಪ ಶರದ್ಗಿರಿ ಸಕ್ಕರೆ ಕಾರ್ಖಾನೆಗೆ ನಮ್ಮ ಈ ಒಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಾಡಿ ಹಿಡಿದು ಇಲ್ಲ ನೀವು ಸ್ಟಾರ್ಟ್ ಮಾಡೋಂಗಿಲ್ಲ ಅಂತ ತಿಳ್ಕೊಂಡು ಒಂದು ಒತ್ತಡ ತಂದ ಅದ್ರ ಮೇಲೆ ಈಗ ಅವರು ಏನಪ್ಪ ಅಂದ್ರೆ ಹೈಕೋರ್ಟ್ ಕೊಟ್ಟಂಥ ಅಂದರೆ ಶುರು ಮಾಡಲಿದೆ ಅಂತ ಹೈಕೋರ್ಟ್ ನಿರ್ಧಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ಬರೋದಿಲ್ಲ ರೀ. ನೈಸರ್ಗಿಕವಾಗಿ ಪೆಟ್ಟುಬಿಡ್ತದೆ, ಒಂದು ವಾತಾವರಣ ಪ್ರಭಾವ ಆಗ್ತದೆ. ಅದಕ್ಕೆ ಈ ಶುಗರ್ ಫ್ಯಾಕ್ಟ್ರಿಗೆ ಯತ್ನಾಳ ತಯಾರಿಕೆಗೆ ಒಪ್ಪಿಗೆ ಇಲ್ಲ ಅಂತ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾಯಿದ್ದಾರೆ. ಅಂದರೆ ಇದು ಏನಪ್ಪ ಅಂತಂದ್ರೆ ಇದಕ್ಕಾಗೆಲ್ಲ ಇವತ್ತು ಯತ್ನಾಳರು ಒಂದು ರೀತಿಯಿಂದ ಕ್ರುದ್ಧಾಗಿದ್ದಾರೆ ಅಥವಾ ಸಿಟ್ಟಿಗೆ ಬಂದಿದ್ದಾರೆ. ಇದನ್ನು ಹೆಂಗಪ್ಪ ನಾವು ತಡೆಯೋದು ಹೆಂಗೆ ನಾವು ದಾಟೋದಿದ್ದಾರೆ ಅಂತಾರೆ. ಯಾಕಂದರೆ ಇದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಹೈ ಸುಪ್ರೀಂ ಕೋರ್ಟ್ ಅದು ಯಾವಾಗ ಬರ್ತದೆ ರಿಸಲ್ಟ್ ಎರಡು ಹೋಗ್ತದೆ ಗೊತ್ತಿಲ್ಲ. ಕೋರ್ಟ್ಗೆ ಹೋಗಿ ಬಿತ್ತಪ್ಪ ಅಂದರೆ ಎಷ್ಟೋ ದಿನಗಳವರೆಗೆ ತೊಗೊಂಡು ಹೋಗುವಂಥ ಸಾಧ್ಯತೆ ಇರ್ತವೆ. ಆ ಮಾತು ಬೇರೆ. ಇದು ಯಾಕೆ ಮಾಡಿದಾರಪ್ಪ ಅಂತಂದ್ರೆ ನಮ್ಮ ಈ ಒಂದು ರಾಜ್ಯ ಸರ್ಕಾರದವರು ಈ ವ್ಯಕ್ತಿ ನಮ್ಗೆ ಸದಾ ಕಿರಿಕಿರಿ ಮಾಡುವಂಥ ತೊಂದರೆ ಕೊಡುವಂಥವ್ರು. ಅದಕ್ಕೆ ನಾವು ಇದ್ದಂಥವ್ರು ಇವನ್ನ ಕಾನೂನಪ್ಪ ಈ ಸಲ ಕೊಡುವಂಗಿಲ್ಲ ಪರ್ಮಿಷನ್ ಅಂತ ಅಂದರೆ ಅವ್ರ ಜುಟ್ಟು ಇವ್ರ ಕೈಗ ಇವ್ರ ಜುಟ್ಟು ಅವ್ರ ಕೈಗ. ಇವರು ಸಿದ್ಧಗಿರಿ ಶುಗರ್ ಫ್ಯಾಕ್ಟ್ರಿ ನಾವೇನಿಲ್ಲಪ್ಪ ನಿಸರ್ಗ ಪೆಟ್ಟು ಕೊಡ್ತಾ ಇಲ್ಲ ಇವ್ರು ಹೇಳ್ತಾರೆ. ಆದರೆ ಅಲ್ಲಿ ಮಾಲಿನ್ಯ ಮಂಡಳಿ ಹೇಳ್ತದೆ ನಮ್ಮ ರಾಜ್ಯದ್ದು ಇಲ್ಲ ಈ ಪೂರ್ತಿ ನಿಸರ್ಗ ಹಾಳಾಗಿ ಹೋಗ್ತದೆ, ನ್ಯಾಚುರಲಿಟಿ ಹಾಳಾಗಿ ಹೋಗ್ತದೆ, ಕೊಡಬೇಡ್ರಿ ಅದಕ್ಕೆ ಒಂದು ವಾತಾವರಣ ಪರಿಣಾಮ ಮಾಡುವಂಥದ್ದು ಮುಂದೆ ವಾತಾವರಣ ಹಸಿಗೆಡ್ತದೆ ಅಂತ ಅಭಿಪ್ರಾಯ ರಾಜ್ಯ ಈ ಏನೈತೆಪ್ಪ ಅಂತಂದ್ರೆ ಈ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಭಿಪ್ರಾಯ. ಹಿಂಗೆ ಇವು ಗಲ್ಸುರಾಗಿಬಿಟ್ಟವೆ ಇಬ್ಬರ ಮಧ್ಯದಲ್ಲಿ. ಯತ್ನಾಳರು ಅಲ್ಲಿ ಸಿ ಬಿ ಐಗೆ ಹಾಕಿ ಇವ್ರು ಹಣ ಮಾಡುವಂಥವ್ರು, ಡಿ ಕೆ ಸಿ ಅವರು ಇವ್ರು ಪರ್ಮಿಷನ್ ಕೊಡುವಂಗಿಲ್ಲಪ್ಪ ಇಲ್ಲೇ ಅಡ್ಡಿ ಇವರು ಅಂತಿದ್ರು. ಈಗ ಅಲ್ಲಿ ಹೈಕೋರ್ಟ್ನಲ್ಲಿ ನಿಂತು ಪರ್ಮಿಷನ್ ಸಿಕ್ಕದೆ ಯತ್ನಾಳರಿಗೆ ಮೋಸ್ಟ್ ಪ್ರೊಬಬ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ಸಿಗ್ಬೋದು ಅಂತ ಥರ ಕನಸ್ತದೆ. ಬಟ್ ಹೇಳಿಕ್ಕೆ ಆಗೋದಿಲ್ಲ, ಕೆಲವೊಂದು ಚೇಂಜ್ಗಳು ಆಗಿದ್ದು ಸಾಕಷ್ಟು ಇದಾವೆ. ಅದೇನು ಇಲ್ಲ ಅಂತ ಹೇಳೋಣ. ಈಗ ನಾವು ಕೇಳೋ ಪ್ರಶ್ನೆ ಮಾಡುವಂಥ ವಿಷಯ ಏನಪ್ಪ ಅಂದರೆ ಯತ್ನಾಳರು ಈ ಸಂದರ್ಭದಲ್ಲೇ ಹೊಂದಾಣಿಕೆ ಆಗ್ಬೋದಾ? ಯಾಕಂದ್ರೆ ತಮ್ಮ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಬೇಕಾಗಿದ್ದಪ್ಪ ಅಂದ್ರೆ ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಆಗಬೇಕು, ಹಿಂಗೆ ಅಡ್ಜಸ್ಟ್ಮೆಂಟ್ ಆಗ್ತಾರೆ ನೀವು ಅಂತ. ಮೋಸ್ಟ್ ಪ್ರಾಬ್ಲಿ ಅವ್ರ ಸ್ವಭಾವ ನೋಡಿದವ್ರಿಗೆ ಮೋಸ್ಟ್ಲಿ ಅಡ್ಜಸ್ಟ್ಮೆಂಟ್ ಆಗಲಿಕ್ಕಿಲ್ಲ. ಅವ್ರು ಇದ್ದಂಥವ್ರು ಇದನ್ನು ಮುಂದುವರಿಸ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡು ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತೇಳಿ ಅವ್ರ ಫಾಲೋವರ್ಸ್ಗಳು ಅವ್ರ ಸುತ್ತಮುತ್ತ ಇದ್ದಂಥವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೊಂದು ಇಲ್ಲಿ ಜಂಗಿ ಕುಸ್ತಿ ಆಗೋದನ್ನು ಲೆಕ್ಕಾಲಿ ಕುಸ್ತಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ನೋಡೋ ಗೊತ್ತಿಲ್ಲ. ಬಟ್ ಅದು ನಡೆದಿದೆ. ಡಿ ಕೆ ಶಿವಕುಮಾರ್ ಅವರು ಶತಾಯ ಗತಾಯಿ ಯತ್ನಾಳನ ಹಣ್ಣು ಮಾಡಿಕೊಂಡು ತಮ್ಗೆ ಬೇಕಾದ ಕೆಲಸ ಮಾಡಿಸ್ಕೋಬೇಕು ಅನ್ನೋಂಥ ಲೆಕ್ಕದಲ್ಲಿದ್ದಾರೆ. ಅದೇ ಕಾಲಕ್ಕೆ ಯತ್ನಾಳರಾದರೂ ಸಹಿತ ಈ ಒಂದು ವಿಷಯದಲ್ಲೇ ಏನಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಸಿ ಬಿ ಐ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ನಾವು ಹಣ್ಣಿಗೆ ನಿರ್ಗಯ ಮಾಡಬೇಕು ಅಥವಾ ಅವ್ರನ್ನ ಮನೆಗೆ ಕಳಿಸ್ಬೇಕು ಅನ್ನೋಂಥ ವಿಚಾರ ಅವ್ರು ಮಾಡ್ತಾಯಿದ್ದಾರೆ. ಇವೆರಡೂ ಘಟನೆಗಳನ್ನು ನಾವು ನೋಡಿದಾಗ ಈ ಇವತ್ತಿನ ರಾಜಕೀಯ ಏನಾಗಿದೆಪ್ಪ ಅಂತಂದ್ರೆ ಶತ್ರುತ್ವದ ರಾಜಕಾರಣ ಇದು. ಒಬ್ಬರಿಗೆ ವಿರೋಧ ಮಾಡುವ ರಾಜಕಾರಣ. ಅವು ವಿರೋಧ ಇರಬೇಕು, ವಿರೋಧ ಪಕ್ಷ ವಿರೋಧ ಮಾಡಬೇಕು, ಆಡಳಿತ ತಪ್ಪು ಮಾಡಿದಾಗ ಅದನ್ನು ಹೆಚ್ಚು ಹಿಡಿಬೇಕು ಎಲ್ಲ ಸರಿನೇ. ಆದರೆ ಅತ್ಯಂತ ಒಂದು ವೈಯಕ್ತಿಕ ವೈಷಮ್ಯಕ್ಕೆ ಬಂದು ನಿಲ್ಲಿಕ್ಕೆ ಎನ್ನುವುದಂತ ರಾಜಕೀಯದಲ್ಲಿ ವೈಷಮ್ಯ ಸಲ್ಲ ಸರಿಯಲ್ಲ ಅಂತ ಹೇಳ್ಬೋದು. ಬಟ್ ಆದರೆ ಅದನ್ನ ಅನುಭವಿಸೋರು ಅದನ್ನು ಸುಲಭವಾಗಿ ಒಪ್ಪುಗಿರೋರು. ಯಾಕಂದರೆ ಅವರ ಅಸ್ತಿತ್ವದ ಪ್ರಶ್ನೆ ಬರ್ತದೆ. ಈಗ ಈಗ ಬಂದಿದ್ದೆ ಅದು ಯತ್ನಾಳರಿಗೂ ತಮ್ಮ ಅಸ್ತಿತ್ವದ ಪ್ರಶ್ನೆ ಅದ ಹೇಗಾದ್ರು ಮಾಡಿದರೆ ಗೆಲ್ಲಲೇಬೇಕು ಅಂತ ಹಣಕ್ಕೆ ಬಿದ್ದಿದ್ದಾರೆ. ಯಾವಂದ್ರೆ ಮನಸ್ಸು ಹೆಂಗಪ್ಪ ಇವ್ರು ಅಂದಾಗ ಸಿ ಬಿ ಐ ಅಡ್ರಲ್ಲಿ ಸಿಕ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರು. ಅವ್ರು ಎಷ್ಟು ಜಗ್ಗಿದ್ರೆ ನಾವು ಹೇಳಿದ ಕೆಲಸ ಆಗ್ತದೆ ಅಂತ ಇವ್ರು ತಲೆಯಲ್ಲಿ ಇರ್ಬೋದು. ಆದರೆ ಅದೇ ಕಾಲಕ್ಕೆ ಡಿ ಕೆ ಸಿ ಅವರು ಸಹಿತ ಅವರು ಇವತ್ತು ಹನುಮಂತರಾಗಿದ್ದಾರೆ. ಸಾಕಷ್ಟು ಅವ್ರ ಮೇಲೆ ಆರೋಪ ಇದ್ದಂಗೆ ಅವ್ರು ಹನುಮಂತರು ಇದ್ದಾರೆ. ಹಣದ ಬಗ್ಗೆ ಭಯನೂ ಇಲ್ಲ, ಕೋರ್ಟ್ ಬಗ್ಗೆನೂ ಭಯ ಇಲ್ಲ. ಏನಾಗ್ತದೆ ನೋಡೋಣಪ್ಪ ಒಮ್ಮೆ ಆಗೇ ಹೋಗಿರೋ ಅಂತ ಮನಸ್ಥಿತಿ ಬಂದಿದ್ದಾರೇನೋ. ಹೀಗಾಗಿ ಯತ್ನಾಳ ಮತ್ತು ಡಿ ಕೆ ಸಿ ಮಧ್ಯದ ಈ ತಿಕ್ಕಾಟ ಈ ಒಂದು ಏನಪ್ಪ ಅಂದ್ರೆ ರಾಜ್ಯಕ್ಕೆ ವರ ಆಗ್ತದೋ ಶಾಪ ಆಗ್ತದೋ ಯಾರಿಗೂ ಗೊತ್ತ್ರಿ. ವರನೇ ಆಗಲಿ ಶಾಪರೇ ಆಗಲಿ ಅದು ತಿಕ್ಕಾಡಕ್ಕೆ ಮಾತ್ರ ನಿಶ್ಚಿತರ. ಹೀಗಾಗಿ ಇವತ್ತು ಇವರಿಬ್ಬರ ತಿಕ್ಕಾಡದಿಂದಾಗೆ ಕಾಂಗ್ರೆಸ್ನಲ್ಲಾಗಲಿ ನಮ್ಮ ಬಿ ಜೆ ಪಿಯಲ್ಲಾಗಲಿ ಈ ಒಂದು ರಾಜಕೀಯ ತಿರುವುಗಳು ಏನಾದರೂ ಪಿಡಿಯುವ ಸಾಧ್ಯತೆಗಳು ಇದ್ದಾವೆ ಅನ್ನೋದು ಮಾತುಗಳು ಕೇಳಿ ಬರ್ತಾಯಿದ್ರು. ಹೀಗಾಗಿ ಇದಕ್ಕಿಂತ ಮುಖ್ಯವಾಗಿ ನಮ್ಮ ಯತ್ನಾಳರು ಈ ವಿಷಯವನ್ನು ಇನ್ನಷ್ಟು ಜೋರು ಮಾಡಿ ಶಾಶ್ವತವಾಗಿ ನಾವು ಡಿ ಕೆ ಶಿವಕುಮಾರ್ ಒಳಗೆ ಕಳಿಸಿದ್ರೆ ಹೆಂಗೆ ಅನ್ನೋ ವಿಚಾರದಲ್ಲಿ ಇರ್ಬೋದು. ಬಟ್ ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ಈಗ ನಾವು ನೋಡ್ತಾ ಬಂದಿದ್ವಿ. ಹೈಕೋರ್ಟ್ನಂತೆ ಈ ವಿಷಯದಲ್ಲಿ ಕೈ ಎತ್ತಿ ಬಿಟ್ಟದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ರಪ್ಪ ನೀವು ಏನು ಮಾಡ್ಕೊಳ್ರಿ ಮಾಡ್ಬೋದಿರಿ ಮಾಡ್ಕೊಳ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸಿ ಬಿ ಐ ಯಾವ ರೀತಿ ವಾದ ಮಾಡ್ತದೆ ಅದು ಅವ್ರನ್ನ ಅಪರಾಧಿಯನ್ನಾಗಿ ಮಾಡಿಸ್ತದೆ ಏನು ಮಾಡ್ತದೆ ಅದನ್ನು ಈಗ ನೋಡುವಂಥದ್ದು. ಮುಂದೆ ರಾಜ್ಯ ಸರ್ಕಾರದಿಂದ ಲೋಕಾಯುಕ್ತಿಗಳಂದ್ರೆ ಲೋಕಾಯುಕ್ತಿ ಈಗಾಗಲೇ ಅದನ್ನು ಏನಪ್ಪ ಅಂದ್ರೆ ಸಂದರ್ಶನದ ಹೋಗ್ತಾ ಇದ್ದಾರೆ, ಮೇಲೆ ಕೇಳ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ತಪ್ಪು ಏನದು ಎಂಥದ್ದು ಅಂತೇಳಿ ನೋಡ್ಬೇಕು ಅದು ಏನಾಗ್ತದೆ ಅಂದ್ರೆ
ಒಟ್ಟಿನಲ್ಲಿ ಇಬ್ಬರು ರಾಜಕೀಯ ವೈಷಮ್ಯಕ್ಕೆ ಬಿದ್ದಿದ್ದಾರೆ. ಇದರಿಂದ ಒಂದು ಲಾಭ ಏನಾಗ್ತದಪ್ಪ ನಮ್ಮ ಜನಸಾಮಾನ್ಯರಿಗೆ ಅಂದ್ರೆ, ಇವರು ಎಷ್ಟೆಷ್ಟು ಗಳಿಸಿದಾರೆ, ಎಷ್ಟೆಷ್ಟು ಇಲ್ಲ, ಏನೇನು ಮಾಡ್ತಾಯಿದ್ದಾರೆ ರಾಜಕೀಯವಾಗಿ ಅನ್ನೋಸಿ ಸ್ಪಷ್ಟ ಆಗ್ತಾ ಆಗ್ತಾ ಹೋಗ್ತದೆ. ಮುಂದೆ ಸಿದ್ಧಗಿರಿ ಶುಗರ್ ಫ್ಯಾಕ್ಟ್ರಿದು, ಅದಕ್ಕಾಗಿ ಎಥನಾಲ್ ಅಂತ ಒಂದು ಪ್ರಮುಖ ಘಟಕ ಶುರು ಮಾಡಿ ಅಲ್ಲಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ನಾನು, ಹಾಗೆ ಹೀಗೆ ಮಾತಾಡ್ತಿರ್ಬೋದು ಇವರು. ಬಟ್ ಅದಕ್ಕಿಂತ ಮುಖ್ಯವಾಗಿ ಈ ಏನು ಅದ ಸಿದ್ಧಗಿರಿ ಸಕ್ಕರೆ ಕಾರ್ಖಾನೆ, ಈ ಸಕ್ಕರೆ ಕಾರ್ಖಾನೆ ಏನಪ್ಪ ಅಂತಂದ್ರೆ ಇದು ವೈಯಕ್ತಿಕ ಅವರ ಆಸ್ತಿ, ನಮ್ಮ ಯತ್ನಾಳ್ ಅವ್ರದ್ದು, ಅದನ್ನು ಉಳಿಸ್ಕೋಬೇಕು ಬೆಳೆಸ್ಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲ ಇರಲಿ. ಆದರೆ ಇದು ಈ ಕಾಂಗ್ರೆಸ್ಸಿಗರ ವಿರೋಧದಿಂದಾಗಿ ಸಂಯುಕ್ತದಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಒಂದಾದ್ರೆ, ಅದೇ ಕಾಲಕ್ಕೆ ನಮ್ಮ ಈ ಒಂದು ಯತ್ನಾಳರಿಗೆ ಈ ಡಿ ಕೆ ಶಿ ವಿರುದ್ಧವಾಗಿ ಏನಾದರೂ ಜಲ್ದಿ ನಿರ್ಣಯ ಬರ್ಬೋದಾ ಅಂತೇಳಿ. ಒಟ್ಟಿನಲ್ಲಿ ಇವತ್ತಿನ ರಾಜಕೀಯದ ಬಗ್ಗೆ, ಅದ್ರ ನಡೆಯ ಬಗ್ಗೆ, ಅದರ ಪ್ರಾಮಾಣಿಕದ ಬಗ್ಗೆ ವಿಚಾರ ಮಾಡಿದಾಗ ಒಂದು ರೀತಿಯಿಂದ ಇವತ್ತು ಚಿದ್ದಾಚಿದ್ದೆಯ ರಾಜಕೀಯವಾಗಿ ಪರಿವರ್ತನೆ ಆಗ್ತಾ ಇದ್ದಾನೆ ಅನ್ನುವಂಥದ್ದು. ರಾಜಕಾರಣದಲ್ಲಿ ವಿರೋಧ ಪಕ್ಷದಲ್ಲಿದ್ದಂಥವರು ಆಳೆದಾರರು ಪಕ್ಷದ ದೋಷಗಳನ್ನ ಗುಣಗಳನ್ನ ಜನಕ್ಕೆ ತಿಳಿಸೋದು ಅವ್ರ ಕರ್ತವ್ಯನ. ಆ ದಿಸೆಯಲ್ಲಿ ಯತ್ನಾಳರು ಮಾಡ್ತಾ ಇದ್ದಾರೋ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಹೇಳಿದರೂ ಸಹಿತ ಎದೇ ಕಾಲಕ್ಕೆ ತಾವು ಒಳ್ಳೆಯವರಾಗಿರ್ಬೇಕಲ್ಲ, ಏನಿರೋದು, ಯಾಕಂದರೆ ಪರಿಸರ ವಿರೋಧಿ ಅಂತ ವಾತಾವರಣ ನಿರ್ಮಾಣ ಮಾಡೋದ್ರಿಂದ ಪರಿಸರಕ್ಕೆ ಹಾನಿಯಾಗದಂಗೆ ಇವರು ಇಷ್ಟೊಳಗೆ ಕ್ರಮ ಕೈಗೊಂಡ ಇನ್ನಷ್ಟು ಅದು ಇನ್ವೆಸ್ಟ್ಮೆಂಟ್ ಏನಿದ್ರು ಹಾಕಿ ಮಾಡಬೇಕಾಗಿತ್ತಲ್ಲ ಇವರು ಅಂಥೇಳಿ ಇನ್ನೂ ಒಂದು ರೀತಿಯ ಮಾತುಗಳು ಕೇಳಿಬರ್ತಾ ಇದ್ದವು. ಪರ ಮತ್ತು ವಿರೋಧ ಮಾತುಗಳು ಏನೋ ಆಗಲಿ, ಪರರಿರಲಿ ವಿರೋಧರಿರಲಿ, ಯತ್ನಾಳರು ಮಾತ್ರ ಈ ಬಿ ಜೆ ಪಿಗೆ ಕೆಲವೊಮ್ಮೆ ಮಿತ್ರರು ಹೌದು, ಕೆಲವೊಮ್ಮೆ ಶತ್ರುನೂ ಹೌದು. ಯಾಕಂದರೆ ಯಾವ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯ ಬೆನ್ನತ್ತಿದ್ದಾರೆ ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆನ್ನತ್ತಿದ್ದಾರೆ, ಅದೇ ರೀತಿಯಾಗಿ ತಮ್ಮ ಇವರು ಯತ್ನಾಳಿದ್ದಂಥವ್ರು ತಮ್ಮ ಯಡಿಯೂರಪ್ಪನ ವಿರುದ್ಧ ಇಂಥ ಒಂದು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ರಾಜಕೀಯದಲ್ಲಿ ಏನಾದರೂ ಯಡಿಯೂರಪ್ಪನವರು ಸ್ವಲ್ಪ ಎಷ್ಟು ಮಟ್ಟಿಗೆ ಏರಬೇಕಾಗಿತ್ತು ಅಷ್ಟು ಏರದೆ ಹೋಗಿದ ಕಾರಣ ನಮ್ಮ ಯತ್ನಾಳರು ಅಂತ ಅನ್ಬೇಕಾಗಿದೆ. ಆ್ಯಕ್ಚುಲಿ ನಮ್ಮ ಯತ್ನಾಳ ಅವರನ್ನು ವಿಶ್ವಾಸ ತೆಗೆದುಕೊಂಡು ಯಡಿಯೂರಪ್ಪನವರು ರಾಜಕೀಯ ಮಾಡಬಹುದಾಗಿತ್ತೇನೋ, ಇಷ್ಟು ದೀರ್ಘವಾಗಿ ಅವ್ರ ಜೊತೆ ಈರ್ಷೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದೇ ಕಾಲಕ್ಕೆ ನಮ್ಮ ಈ ಒಬ್ಬ ಯತ್ನಾಳ ರಾಜ ಈ ಪ್ರಮಾಣದ ವೈರತ್ವ ಮಾಡೋಕ್ಕಿಂತಲೂ ಒಪ್ಪಿಕೊಂಡು ಮಾಡ್ಕೊಂಡು ಹೋಗಿದ್ರೆ ಅವ್ರಿಗೂ ರಾಜಕೀಯದಲ್ಲಿ ಒಂದಿಷ್ಟೇನೋ ಯಶಸ್ಸು ಸಿಗ್ತೋ ಏನೋ, ಆದರೆ ಆ ರೀತಿ ನೇಚರ್ ಅವ್ರದ್ದು ಅಲ್ಲ ಅನ್ನಿಸ್ತದೆ. ಬರೀ ಅಧಿಕಾರಕ್ಕಾಗಿ ಅದನ್ನು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ಕೋಬೋದು, ಬಟ್ ಇದೆಲ್ಲ ಮೂಲ ಇರುವುದಿಲ್ಲ ಅಧಿಕಾರಕ್ಕಾಗಿ. ಈ ದಿಸೆಯಲ್ಲಿ ಯಡಿಯೂರಪ್ಪನವರ ಮತ್ತು ನಮ್ಮ ಯತ್ನಾಳರ ಮಧ್ಯದ ಜಿದ್ದಾಜಿದ್ದಿ ಜೊತೆಗೆ ಹೊಸದಾಗಿ ಸೇರಿಕೊಂಡಂಥ ಡಿ ಕೆ ಶಿ ಅವರ ಈ ಒಂದು ಸಿ ಬಿ ಐ ಇವೆಲ್ಲನೂ ಇವತ್ತು ನಮ್ಮ ಜನಸಾಮಾನ್ಯರು ಇವತ್ತು ಅಭ್ಯಾಸ ಮಾಡುವಂಥದ್ದು ಮತ್ತು ಇದು ಎಷ್ಟು ಮಟ್ಟ ಸರಿ ತಪ್ಪು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು ಅದ. ಅದಕ್ಕೆ ನಮ್ಮ ಜನರಲ್ಲಿ ಕೇಳ್ಕೊಳ್ಳೋದು ಇಷ್ಟ, ಇವರಿಬ್ಬರಲ್ಲೇ ಯಾರು ಒಳ್ಳೆಯವರು ಯಾರು ಕೆಟ್ಟರು ನೀವು ಡಿಸೈಡ್ ಮಾಡಿರಿ, ಆದರೆ ಇಬ್ಬರು ಮಾತ್ರ ಅಧಿಕಾರಕ್ಕಾಗಿ ಮಾಡೋದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಧಿಕಾರನೇ ಇವರು ಸರ್ವೋತ್ತಮ ಗುರಿ. ಆ ನೆಲೆಯಲ್ಲೇ ಯತ್ನಾಳರ ಈ ಒಂದು ಬೇಡಿಕೆ ಎಷ್ಟು ಮಟ್ಟಿಗೆ ಸಮರ್ಪಕ ಅನ್ನುವಂಥದ್ದು, ಮತ್ತು ಅದೇ ಕಾಲಕ್ಕೆ ಡಿ ಕೆ ಶಿ ಅವರು ಸಹಿತ ತಮ್ಮ ಆಸ್ತಿಯನ್ನು ಮುಚ್ಚಿಕೊಳ್ಳೋಸಲವಾಗಿ ಏನೇನು ಹಾದಿ ಹಿಡಿಯುವಂಥ ಯಾವುದೋ ಹಾದಿ ಹಿಡಿಯುವಂಥ ಪ್ರಯತ್ನ ಮಾಡ್ತಾ ಇರೋದು, ಮತ್ತು ಜೊತೆಗೆ ಸತ್ಯ ಯಾವುದೂ ಇರಲಿಲ್ಲ, ನಾ ಪ್ರಾಮಾಣಿಕಿದ್ರೆ ಯಾವ ತನಿಖೆಗೂ ಹೊಂದುವಂಥ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಸಿ ಬಿ ಐ ತನಿಖೆ ಮಾತ್ರ ಡಿ ಕೆ ಶಿ ಅವರು ಭಯ ಪಡ್ತಾ ಇದ್ದಾರೆ ಅನ್ನೋದು ಅವ್ರು ತೆಗೆದುಕೊಂಡಂಥ ನಿರ್ಧಾರದಿಂದ ಸ್ಪಷ್ಟ ಆಗ್ತದೆ. ಈ ಎಲ್ಲ ನೆಲೆಯಲ್ಲಿ ಏನಾಗಿದೆಪ್ಪ ಅಂದ್ರೆ ಸಿದ್ದರಾಮಯ್ಯವ್ರ ಕುರ್ಚಿ ಭದ್ರಾಗಿದೆ. ಡಿ ಕೆ ಶಿ ಅವ್ರಿಗೆ ಈ ಚಿಂತೆ ಉಸಿರಾಗಿಬಿಟ್ಟಿದ್ದಾವೆ. ಯಾಕಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಹೋದ ನಮ್ಮನ್ನ ಎರಡನೇ ದರ್ಜೆನೋ ಮೂರನೇ ದರ್ಜೆನೋ ಮಾಡ್ತಾವೇನೋ, ಇದ್ದ ಅಧಿಕಾರ ಹೋಗ್ತದೇನೋ ಅಂತ ಭಯವನ್ನು ಹುಟ್ಟಿ ಹಾಕಿದಾವೆ. ಏನೂ ಆಗಲಿ, ಈ ಎಲ್ಲ ಗದ್ದಲಕ್ಕೆ ಸಿದ್ದರಾಮಯ್ಯನವ್ರು ಮಾತ್ರ ಈ ಮುಂದಿನ ಹಲವು ದಿನಗಳವರೆಗೆ ಸುರಕ್ಷಿತ ಅಂತ ಭಾವ ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಈಗ ನಮ್ಮ ಏನಪ್ಪ ಯತ್ನಾಳರಿಗೂ ಸಹಿತ ತಮ್ಮ ಅಳಿ ಉಳಿಯನ ಪ್ರಶ್ನೆ ಬಂದಿರ್ತದೆ ಇವತ್ತು ನಮ್ಮ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹೇಳೋದ್ರ ಬಗ್ಗೆ. ಅದಕ್ಕಾಗಿ ಅವರು ಸಹಿತ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಒಂದು ಪರಿಹಾರ ಹುಡುಕು ಪ್ರಯತ್ನ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದು ಇಲ್ಲಿವರೆಗೆ ಮಾತಾಡಿದ್ದು. ಇದು ಸಣ್ಣ ಎಕ್ಸಾಂಪಲ್, ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಲೈಕ್ ಮಾಡಿರಿ, ಡಿಸ್ಲೈಕ್ ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮುಖ್ಯವಾಗಿ ಹೇಳೋದಷ್ಟು ಸಬ್ಸ್ಕ್ರೈಬ್ ಆಗು ಮೆರಳಿಕೋಬಾರ್ದು ಅಂತ ಹೇಳ್ತಾ ಹೇ ಚಿತ್ತಾರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.